ವಾರಗಳಿಂದ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮಾಜಿ ಪ್ರಧಾನಿ ವಾಜಪೇಯಿ ಅವರು ಪಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಆರೋಗ್ಯದ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗಿದೆ. ಈಗಾಗಲೇ ಸಾಕಷ್ಟು ಕೇಂದ್ರ ಸಚಿವರುಗಳಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡು ಬರ್ತಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಈಗ ವಾಜಪೇಯಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಶಕುಂತಲಾ, ವಾಜಪೇಯಿ ಅವರ ಆರೋಗ್ಯ ಪರಿಸ್ಥಿತಿ ಬಹಳ ಗಂಭೀರ ಆಗಿರುವಂತದ್ದು. ಈಗಾಗಲೇ ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸಿದ್ದಾರೆ. ಕಳೆದ 24 ಗಂಟೆಯಿಂದಲೂ ಕೂಡ ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ಗಂಭೀರ ಬದಲಾವಣೆಗಳಾಗ್ತಿದ್ದಾವೆ. ಅವರು ಸೂಕ್ತ ಚಿಕಿತ್ಸೆಗೆ ಸ್ಪಂದಿಸಿಲ್ಲ ಅಂತ ಈಗ ಏಮ್ಸ್ ಮೂಲಗಳು ಹೇಳ್ತಾ ಇರುವಂತದ್ದು. ನಿನ್ನೆ ಸಂಜೆಯಿಂದಲೇ ನಿನ್ನೆ ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ತೀವ್ರ ರೀತಿಯಾದಂತಹ ಬದಲಾವಣೆಗಳಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಗಣ್ಯರು ಏಮ್ಸ್ ಆಸ್ಪತ್ರೆಗೆ ಬಂದು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಆ ಏಮ್ಸ್ ಆಸ್ಪತ್ರೆಯಲ್ಲಿ ಇರುವಂತಹ ವಾಜಪೇಯಿ ಅವರ ಕುಟುಂಬಸ್ಥರಿಂದ ಆರೋಗ್ಯದ ಕುರಿತು ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಇದೀಗ ತಾನೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಕೂಡ ಏಮ್ಸ್ ಗೆ ಭೇಟಿಯನ್ನ ನೀಡಿದ್ದಾರೆ. ಇದಾದ ಬಳಿಕ 10:30ಕ್ಕೆ ರಾಜನಾಥ್ ಸಿಂಗ್ ಅವರು ಕೂಡ ಭೇಟಿಯನ್ನ ನೀಡಿ ಆರೋಗ್ಯವನ್ನ ವಿಚಾರ ಮಾಡಲಿದ್ದಾರೆ. ಈಗಾಗಲೇ ಸಾಕಷ್ಟು ಗಂಭೀರ ಪರಿಸ್ಥಿತಿ ಇರೋದ್ರಿಂದ ಎಲ್ಲ ಗಣ್ಯಾತಿ ಗಣ್ಯರು ಈಗಾಗಲೇ ಏಮ್ಸ್ ಗೆ ಭೇಟಿ ಕೊಟ್ಟು ಆರೋಗ್ಯ ಪರಿಸ್ಥಿತಿಯನ್ನ ವಿಚಾರಿಸ್ತಾ ಇರುವಂತದ್ದು. 10 ಗಂಟೆ ಅಷ್ಟೊತ್ತಿಗೆ ಮತ್ತೊಂದು ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಈ ಬುಲೆಟಿನ್ ನಲ್ಲಿ ಯಾವೆಲ್ಲ ಅಂಶಗಳು ಇರುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ರಾತ್ರಿ ಬಿಡುಗಡೆ ಆಗಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಸ್ವಲ್ಪ ಏಮ್ಸ್ ವೈದ್ಯಾಧಿಕಾರಿಗಳೇ ಸ್ಪಷ್ಟಪಡಿಸಿದ್ರು, ಅವರ ಪರಿಸ್ಥಿತಿ ಬಹಳ ಕಷ್ಟದಾಯಕವಾಗಿದೆ, ಅವರನ್ನ ಉಳಿಸಿಕೊಳ್ಳುವಂತ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಅವ್ರಿಗೆ ಲೈಫ್ ಸೆಕ್ಯೂರಿಟಿ ಅಂದ್ರೆ ಪೂರಕವಾದಂತಹ ಮೆಡಿಸನ್ ಗಳನ್ನ ಜೊತೆಗೆ ಕೃತಕ ಉಸಿರಾಟದ ವ್ಯವಸ್ಥೆಯನ್ನ ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಏನು ತಜ್ಞ ವೈದ್ಯರ ತಂಡ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಈಗ ನಿನ್ನೆ ರಾತ್ರಿಯಿಂದ ಇವತ್ತಿಗೆ ಅವರ ಏನು ಆರೋಗ್ಯ ಪರಿಸ್ಥಿತಿ ಸುಧಾರಿಸಿದೆಯಾ, ಮತ್ತಷ್ಟು ಬಿಗಡಾಯಿಸಿದೆಯಾ ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟವಾದಂತಹ ಮಾಹಿತಿ ಬಂದಿಲ್ಲ. ಶಬೀರ್, ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಕಾದ್ ನೋಡೋಣ. 10 ಗಂಟೆಗೆ ಇನ್ನೇನು ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಏನಾಗುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ತಮ್ಮ ಅಪ್ಡೇಟ್ಸ್ಗಾಗಿ.